ನಮಸ್ಕಾರ ವೀಕ್ಷಕರೇ. ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಹೊಸದೊಂದು ಸಂಚಿಕೆಗೆ ನಿಮಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಪೋಷಕ ಕಲಾವಿದರಾದ ಶನಿ ಮಹಾದೇವಪ್ಪ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ನಾವು ಈ ಸಿನಿಮಾ ಸ್ವಾರಸ್ಯಗಳು ಸರಣಿಯನ್ನು ಆರಂಭ ಮಾಡಿದಾಗಲಿಂದಲೇ ವೀಕ್ಷಕರು ಆಗಾಗ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾಯಿದ್ರು, ದಯವಿಟ್ಟು ಶನಿ ಮಹಾದೇವಪ್ಪನವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ, ಒಂದು ಸಂಚಿಕೆಯನ್ನು ಮಾಡಿ ಅಂತ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ನೋಡಿ, ಇವತ್ತು ಆ ಒಂದು ಕಾಲ ಕೂಡಿ ಬಂದಿದೆ. ಶಿವಪ್ರಕಾಶ್ ಅಲಿಯಾಸ್ ಮಹಾದೇವಪ್ಪ ಅಲಿಯಾಸ್ ಶನಿ ಮಹಾದೇವಪ್ಪನವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದಲ್ಲಿ ಮಾರ್ಚ್ 19 1933 ಇಸ್ವಿ. ಅವರ ತಂದೆಯವರ ಹೆಸರು ಕೆಂಚಪ್ಪ, ತಾಯಿಯವರ ಹೆಸರು ಕೆಂಪಮ್ಮ. ತಂದೆಯವರ ಕೆಲಸ ಕಾಂಟ್ರಾಕ್ಟರ್ ಉದ್ಯೋಗ, ಹಾಗಾಗಿ ಅವರಿಗೆ ಹಳ್ಳಿಯ ಕಡೆಯಲ್ಲಿ ಒಂದಿಷ್ಟು ನಾಟಕ ಮಾಡುವಂಥ ಹವ್ಯಾಸ ಇತ್ತು. ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಅಂದರೆ ಮಂಡ್ಯ ಸುತ್ತಮುತ್ತ, ಮೈಸೂರು, ಚಾಮರಾಜನಗರ, ಇಲ್ಲೆಲ್ಲ ನಾಟಕ ಕಲೆಗೆ ಬಹಳವಾದ ಒಂದು ಪ್ರೋತ್ಸಾಹ ಇದ್ದಂಥ ಕಾಲ. ನೀವು ಹಳೆಯ ಕಂಪನಿ ನಾಟಕಗಳ ಬಗ್ಗೆ ಕೇಳಿದ್ರೆ, ಯಾವುದೇ ಹಳ್ಳಿಯಲ್ಲಿ ನಾಟಕ ಮಾಡಿಸುವಾಗ ಮಂಡ್ಯದಿಂದ ಹೊಸ ಸೀನ್ರಿ ತರಿಸ್ತೀನಿ ಅಂತ ಹೇಳೋದೇ ಒಂದು ಹೆಗ್ಗಳಿಕೆಯ ಮಾತಾಗಿತ್ತು. ಅಷ್ಟರ ಮಟ್ಟಿಗೆ ಮಂಡ್ಯ ಜಿಲ್ಲೆಯಲ್ಲಿ ನಾಟಕ ಹಾಸುಹೊಕ್ಕಾಗಿತ್ತು. ಅಂಥ ಒಂದು ಪರಿಸರದಲ್ಲಿ ಮಹಾದೇವಪ್ಪನವರು ಬೆಳೀತಾರೆ. ತಂದೆಯವರು ನಾಟಕಗಳನ್ನು ಅಭಿನಯಿಸುವ ಕಡೆಗೆಲ್ಲ ಹೋಗಿ ಇವರು ನಾಟಕಗಳನ್ನು ನೋಡ್ತಾ ಇರ್ತಾರೆ. ಬೆಳಕವಾಡಿ ಗ್ರಾಮದಲ್ಲಿ ಸಹ ಒಂದು ಟೆಂಟ್ ಇರುತ್ತೆ, ಅಲ್ಲಿ ತಮಿಳು ತೆಲುಗು ಸಿನಿಮಾಗಳು ಬರ್ತಾ ಇರ್ತವೆ. ಅದನ್ನು ನೋಡ್ತಾ ನೋಡ್ತಾ ನಿಧಾನವಾಗಿ ಅವರಿಗೆ ಕಲೆಯಲ್ಲಿ ಆಸಕ್ತಿ ಉಂಟಾಗುತ್ತೆ. ಆದರೆ ಕಲೆಯನ್ನೇ ನಂಬಿ ಬದುಕೋಕ್ಕಾಗಲ್ಲ ಅನ್ನುವಂಥ ಕಾಲ ಅದು. ಹಾಗಾಗಿ ಅವರು ಜೀವನಕ್ಕಾಗಿ ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕ್ಲರ್ಕ್ ಕೆಲಸವನ್ನು ಒಂದಿಷ್ಟು ಕಾಲ ಮಾಡ್ತಾರೆ. ಅದಾದ ಮೇಲೆ ತಿಂಗಳಿಗೆ 15 ರೂಪಾಯಿ ಸಂಬಳಕ್ಕೆ ಗುಬ್ಬಿ ಕಂಪನಿಗೆ ಸೇರ್ಕೋತಾರೆ. ಅಲ್ಲಿಂದ ಕನ್ನಡ ಥಿಯೇಟರ್ ಸಂಸ್ಥೆಗೆ ಕೂಡ ಹೋಗ್ತಾರೆ. ಇವೆರಡೂ ಸಂಸ್ಥೆಗಳು ಅವತ್ತಿನ ವೃತ್ತಿ ರಂಗಭೂಮಿಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂಥ ಸಂಸ್ಥೆಗಳು. ಗುಬ್ಬಿ ಸಂಸ್ಥೆಯ ಬಗ್ಗೆ ನಿಮಗೆ ಸಾಕಷ್ಟು ಸಾರಿ ಹೇಳಿದ್ದೀವಿ. ಗುಬ್ಬಿ ವೀರಣ್ಣನವರು ಕಟ್ಟಿದಂಥ ಒಂದು ದೊಡ್ಡ ಸಂಸ್ಥೆ, ಮುಂದೆ ಚಲನಚಿತ್ರರಂಗಕ್ಕೆ ಕೂಡ ಕೊಡುಗೆಯನ್ನು ಕೊಟ್ಟಂಥ ಒಂದು ಸಂಸ್ಥೆ. ಕನ್ನಡ ಥಿಯೇಟರ್ಸ್ ಅಂದರೆ ಮಾರ್ಗದರ್ಶಿ ಚಿತ್ರದಲ್ಲಿ ಒಂದು ಸನ್ಯಾಸಿಯ ಪಾತ್ರವನ್ನು ಮಾಡಿದಾರಲ್ಲ ಹೆಚ್ ಟಿ ಅರಸು ಅವರು, ಅವರು ಹಾಗೂ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೃಷ್ಣಗಾರುಡಿ ಚಿತ್ರದಲ್ಲಿ ಕೃಷ್ಣನ ಪಾತ್ರ ಮಾಡಿದಂಥ ಎಲಿವಾಳ ಸಿದ್ದಯ್ಯ ಸ್ವಾಮಿಯವರು, ಇವರೆಲ್ಲರೂ ಕಟ್ಟಿ ಬೆಳೆಸಿದಂಥ ಒಂದು ನಾಟಕ ಕಂಪನಿ. ಅಲ್ಲಿಗೆ ಪ್ರವೇಶವನ್ನು ಪಡೀತಾರೆ ಮಹಾದೇವಪ್ಪನವರು. ಅಲ್ಲಿ ತಿಂಗಳಿಗೆ 15 ರೂಪಾಯಿ ಸಂಬಳಕ್ಕೆ ಕೆಲಸಕ್ಕೆ ಸೇರ್ಕೋತಾರೆ. ಒಂದು ರೀತಿಯಲ್ಲಿ ಈ ಸಿನಿಮಾ ರಂಗಕ್ಕಿಂತಲೂ ನಾಟಕ ರಂಗವೇ ಅವತ್ತು ಒಂದು ರೀತಿಯಲ್ಲಿ ಸೇಫ್ ಅನ್ನುವ ರೀತಿಯಲ್ಲಿತ್ತು. ಯಾಕೆಂದರೆ ತಿಂಗಳಿಗೆ ಇಷ್ಟು ಅಂತ ಸಂಬಳವನ್ನು ನಿಗದಿ ಮಾಡ್ತಾಯಿದ್ರು. ಯಾವ್ಯಾವ ಊರಿಗೆ ಕರ್ಕೊಂಡು ಹೋಗ್ತಾರೋ ಅಲ್ಲೆಲ್ಲ ನಾಟಕಗಳನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ಊಟ ತಿಂಡಿ ವಸತಿ ಎಲ್ಲವೂ ಅಲ್ಲೇ ನಡೀತಾ ಇತ್ತು. ತಿಂಗಳಿಗೆ ಸಂಬಳ ಅಂತಲೂ ಬರ್ತಾ ಇತ್ತು. ಊರಿನಿಂದ ದೂರ ಇದ್ದರೂ ಸಹ ಸಂಸಾರ ನಿರ್ವಹಣೆಗಾಗಿ ಆ ಹಣವನ್ನು ವ್ಯಯ ಮಾಡ್ಬೋದಾಗಿತ್ತು. ಆದರೆ ಸಿನಿಮಾ ಅಂದರೆ ಹಾಗಲ್ಲ, ಒಂದು ಸಿನಿಮಾಗೆ ಇಷ್ಟು ಸಂಭಾವನೆ ಅಂತ. ಅಲ್ಲಿ ಕೂಡ ಆರಂಭದ ದಿನಗಳಲ್ಲಿ ತಿಂಗಳ ಸಂಬಳದ ಮೇಲೆ ಕೆಲಸ ಮಾಡಿದಂಥವರಿದ್ದಾರೆ. ನಟ ಸಾರ್ವಭೌಮ ರಾಜ್ಕುಮಾರ್ ಅವರೇ ಆರಂಭದ ದಿನಗಳಲ್ಲಿ ತಿಂಗಳ ಸಂಬಳಕ್ಕೆ ಗುಬ್ಬಿ ಕರ್ನಾಟಕ ಕಂಪನಿಯಲ್ಲಿ ಕೆಲಸ ಮಾಡಿದ್ದನ್ನು ನಾವು ಹಿಂದೆ ಹೇಳಿದ್ದೀವಿ. ಮಹಾದೇವಪ್ಪನವರು ರಾಜವಿಕ್ರಮ ನಾಟಕದಲ್ಲಿ ಮೊದಲ ಬಾರಿಗೆ ಸೂರ್ಯದೇವರ ಪಾತ್ರವನ್ನು ಮಾಡ್ತಾರೆ. ಅದಾದ ಮೇಲೆ ಸತ್ಯಹರಿಶ್ಚಂದ್ರ ನಾಟಕದಲ್ಲಿ ಅವರಿಗೆ ವಿಶ್ವಾಮಿತ್ರನ ಪಾತ್ರ ಲಭಿಸುತ್ತೆ. ಮುಂದೆ ಅನೇಕ ನಾಟಕಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡ್ತಾ ಹೋಗ್ತಾರೆ. ಶನೀಶ್ವರ ಮಹಾತ್ಮೆ ನಾಟಕದಲ್ಲಿ ಅವರಿಗೆ ಶನಿದೇವರ ಪಾತ್ರ ಸಿಗುತ್ತೆ. ಆ ಪಾತ್ರ ನಿರ್ವಹಣೆಯಿಂದಾಗಿ ಅವರು ನಾಡಿನಾದ್ಯಂತ ಹೆಸರುವಾಸಿಯಾಗ್ತಾರೆ. ಎಷ್ಟರ ಮಟ್ಟಿಗೆ ಅವರ ಪಾತ್ರ ಪ್ರಭಾವ ಬೀರುತ್ತೆ ಅಂದರೆ, ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಂಥ ಗಣ್ಯರು ಆ ನಾಟಕವನ್ನು ನೋಡಬೇಕು, ಅವರ ಪಾತ್ರಾಭಿನಯವನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದರು. ಹೀಗೆ ಅವರ ನಾಟಕದಲ್ಲಿನ ಈ ಶನಿದೇವರ ಪಾತ್ರವನ್ನು ನೋಡಿ ಮೆಚ್ಚಿಕೊಂಡವರಲ್ಲಿ ಭಾರತದ ಮೊದಲ ಪ್ರಧಾನಿಯಾದಂಥ ಜವಾಹರಲಾಲ್ ನೆಹರು ಅವರಿದ್ದಾರೆ. ನಮ್ಮ ರಾಷ್ಟ್ರಪತಿಯವರಾದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ಇದ್ದಾರೆ. 1962 ಶಂಕರ್ ಸಿಂಗ್ ಅವರು ಧರ್ಮಸ್ಥಳ ಮಹಾತ್ಮೆ ಅಂತ ಒಂದು ಸಿನಿಮಾ ತೆಗಿತಾರೆ. ಆ ಸಿನಿಮಾದಲ್ಲಿ ಮಹಾದೇವಪ್ಪನವರಿಗೆ ಬ್ರಹ್ಮದೇವರ ಪಾತ್ರ ಸಿಗುತ್ತೆ. ಅವರ ಪತ್ನಿ ಜಯಮ್ಮನವರಿಗೆ ಸರಸ್ವತಿಯ ಪಾತ್ರ ಲಭಿಸುತ್ತೆ. ಇದು ಅವರು ಚಲನಚಿತ್ರ ರಂಗಕ್ಕೆ ಪ್ರವೇಶವನ್ನು ಪಡೆದಂಥ ಒಂದು ಚಿತ್ರ. ಅದಾದ ಮೇಲೆ 4-5 ವರ್ಷಗಳು ಯಾವುದೇ ಚಿತ್ರ ಸಿಕ್ಕೋದಿಲ್ಲ.
1967-68 ಸಿಂಗ್ ಠಾಕೂರ್ ಅವರ ನಿರ್ದೇಶನದ ಭಾಗೀರಥಿ ಚಿತ್ರದಲ್ಲಿ ಹಾಗೂ ರಾಜ್ಕುಮಾರ್ ಅವರ ಅಭಿನಯದ ಬೆಂಗಳೂರು ಮೇಲ್ ಚಿತ್ರದಲ್ಲಿ ಒಬ್ಬ ಸಿ ಐ ಡಿ ಅಧಿಕಾರಿಯ ಪಾತ್ರ ಸಿಗುತ್ತೆ. ಹಸಿರು ತೋರಣ ಚಿತ್ರದ ಹೊತ್ತಿಗೆ ರಾಜ್ಕುಮಾರ್ ಅವರಿಗೆ ಶನಿ ಮಹಾದೇವಪ್ಪನವರ ಮೇಲೆ ಒಂದು ವಿಶೇಷವಾದಂಥ ಒಲವು ಬೆಳೆಯುತ್ತೆ. ಆ ಮಧ್ಯದಲ್ಲಿ ಇನ್ನೂ ಅನೇಕ ಘಟನೆಗಳು ನಡೆದು ಅವರು ರಾಜ್ ಕುಟುಂಬಕ್ಕೆ ಕೂಡ ಆಪ್ತರಾಗ್ತಾರೆ. ಆ ವಿಚಾರವನ್ನು ಆಮೇಲೆ ಹೇಳ್ತೀನಿ. ಶನಿ ಮಹಾದೇವಪ್ಪನವರು ಎತ್ತರದ ನಿಲುವಿನ ನೀಳಕಾಯದ ಆಸಾಮಿ, ಯಾವುದೇ ಪಾತ್ರಕ್ಕೂ ಹೊಂದಿಕೆ ಆಗ್ತಾ ಇದ್ದಂಥ ಒಂದು ನಿಲುವಿನ ವ್ಯಕ್ತಿ. ಜೊತೆಗೆ ಅವರದ್ದು ಸ್ಫುಟವಾದ ಕಂಠ, ಇನ್ನು ನಾಟಕ ರಂಗದ ಅನುಭವವೂ ಸೇರಿ ಅವರು ಯಾವುದೇ ಚಿತ್ರ ನಿರ್ದೇಶಕನಿಗೆ ಪೋಷಕ ಪಾತ್ರಗಳಿಗೆ ಮೊದಲ ಆದ್ಯತೆಯ ನಟರಾಗಿ ರೂಪುಗೊಳ್ತಾ ಹೋಗ್ತಾರೆ. ನೋಡಿ ಇಲ್ಲಿ ನಾವು ಯಾರಾದರೂ ಪೋಷಕ ಕಲಾವಿದರು, ಹಿಂದೆ ಆಗಿ ಹೋದವರು, ಕಪ್ಪು ಬಿಳುಪು ಯುಗದವರ ಬಗ್ಗೆ ಮಾತಾಡಿದಾಗ ಎಷ್ಟೋ ಜನ ವೀಕ್ಷಕರು ಸಂಚಿಕೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಪ್ರಸ್ತಾಪವನ್ನು ಮಾಡಿದಾಗ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾರೆ, ಅವರು ಯಾವ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ, ಅವರು ಯಾವ ಪಾತ್ರ ಮಾಡಿದ್ದಾರೆ, ನಮಗೆ ಚಿತ್ರಗಳನ್ನು ನೋಡಿರ್ತೀವಿ ಹೊರತು ಅವರ ಹೆಸರು ನೆನಪಿರೋದಿಲ್ಲ, ದಯವಿಟ್ಟು ಅದಕ್ಕೊಂದೆರಡು ಉದಾಹರಣೆಗಳನ್ನು ಕೊಡಿ ಅಂತ ಹೇಳ್ತಾರೆ. ಶನಿ ಮಹಾದೇವಪ್ಪನವರ ಬಗ್ಗೆ ಜ್ಞಾಪಿಸ್ಕೊಳ್ಬೇಕು ಅಂದರೆ ಒಂದೇ ಒಂದು ಚಿತ್ರ ಸಾಕು, ಅದು ಕವಿರತ್ನ ಕಾಳಿದಾಸ ಚಿತ್ರದ ಡಿಂಡಿಮ ಕವಿಯ ಪಾತ್ರ. ಕಮಲೇ ಕಮಲೋತ್ಪತ್ತಿ ಎನ್ನುವ ಒಂದು ಕಾವ್ಯ ವಿಸ್ಮಯವನ್ನು ಒಗಟಿನ ರೂಪದಲ್ಲಿ ಹೇಳಿ ಅಲ್ಲಿನ ವಿದ್ವಾಂಸರಿಗೆಲ್ಲ ಸವಾಲನ್ನು ಹಾಕಿ ಹೋಗುವಂಥ ಒಂದು ಕವಿಯ ಪಾತ್ರ, ಡಿಂಡಿಮ ಕವಿಯ ಪಾತ್ರ. ಅವರು ಢಮರುವನ್ನು ಬಾರಿಸ್ಕೊಂಡು ಆ ರಾಜನ ಆಸ್ಥಾನಕ್ಕೆ ಬರ್ತಾರಲ್ಲ, ಆ ಬರುವ ರೀತಿ, ಜೊತೆಗೆ ಆ ಕಣ್ಣುಗಳನ್ನು, ಕೆಂಡದುಂಡೆಗಳಂಥ ಕಣ್ಣುಗಳನ್ನು ಬಿಟ್ಟುಕೊಂಡು ಆ ಸಂಭಾಷಣೆಯನ್ನು ಹೇಳುವ ರೀತಿ, ಅವರು ಎಂಥ ಒಬ್ಬ ಅಭಿಜಾತ ಕಲಾವಿದರು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಶನಿ ಮಹಾದೇವಪ್ಪನವರು ತಮ್ಮ ಚಿತ್ರದ ಜೀವನದ ಉದ್ದಕ್ಕೂ ಡಾಕ್ಟರ್ ಪಾತ್ರ, ಲಾಯರ್, ಡ್ರೈವರ್, ಮನೆಯ ಆಳು, ಹೀಗೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡ್ತಾ ಹೋಗ್ತಾರೆ. ಸುಮಾರು 400 ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾರೆ. ಅದರಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿಯೇ 60 ಹೆಚ್ಚು ಚಿತ್ರಗಳಲ್ಲಿ ಶನಿ ಮಹಾದೇವಪ್ಪನವರು ಕಾಣಿಸ್ಕೊಂಡಿದ್ದು ಒಂದು ವಿಶಿಷ್ಟವಾದ ಸಾಧನೆ. ಅದಕ್ಕೆ ಕಾರಣ ಕೂಡ ಇದೆ. ಶನಿ ಮಹಾದೇವಪ್ಪನವರು ಚಿತ್ರಗಳಲ್ಲಿ ಅವಕಾಶಗಳು ಹೆಚ್ಚಾಗ್ತಾ ಹೋದಾಗೆ ಮದ್ರಾಸಿಗೆ ಹೋಗಿ ನೆಲೆಸ್ತಾರೆ. ಹಾಗೆ ಮದ್ರಾಸಿಗೆ ಹೋದಾಗ ಅವರಿಗೆ ರಾಜ್ಕುಮಾರ್ ಅವರ ಪಕ್ಕದ ಮನೆ ಸಿಗುತ್ತೆ ಬಾಡಿಗೆಗೆ. ಅಲ್ಲಿ ರಾಜ್ಕುಮಾರ್ ಅವರ ಮನೆಯಿಂದಲೇ ಚೊಂಬು, ಕೊಡ ಇವುಗಳನ್ನೆಲ್ಲ ತಂದು ಮನೆಯನ್ನು ಶುದ್ಧಗೊಳಿಸಿ ಆ ಮನೆಯಲ್ಲಿ ಅವರು ನೆಲೆ ನಿಲ್ತಾರೆ. ಅದಾದ ಮೇಲೆ ರಾಜ್ಕುಮಾರ್ ಅವರ ಕುಟುಂಬದೊಂದಿಗೆ ಅವರ ಒಡನಾಟ ಆರಂಭ ಆಗುತ್ತೆ. ರಾಜ್ಕುಮಾರ್ ಅವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವರ ತಮ್ಮ ನಾಗೇಗೌಡರು. ಅವರು ರಾಜ್ಕುಮಾರ್ ಅವರ ಮೇಲೆ ಬಹಳವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಂಥವರು. ರಾಜ್ ಕುಟುಂಬಕ್ಕೂ ಅಷ್ಟೇ, ಅವರು ಬಡತನದಲ್ಲಿದ್ದಾಗ ತಮ್ಮ ಅಣ್ಣನ ಮಕ್ಕಳಿಗೆ ಬಹಳವಾದ ಸಹಾಯವನ್ನು ಮಾಡಿದವರು. ಅವರು ಮುಂದೆ ರಾಜ್ಕುಮಾರ್ ಅವರನ್ನು ನೋಡಬೇಕು ಅನ್ನಿಸಿದಾಗಲೆಲ್ಲ ಮದ್ರಾಸಿಗೆ ಬರ್ತಾ ಇರ್ತಾರೆ. ಹಾಗೆ ಮದ್ರಾಸಿಗೆ ಬಂದಾಗ ಅವರನ್ನು ಊರೆಲ್ಲ ಸುತ್ತಾಡಿಸೋದಕ್ಕೆ ನಮ್ಮ ಶನಿ ಮಹಾದೇವಪ್ಪನವರು ಜೊತೆಯಲ್ಲಿ ಹೋಗ್ತಾ ಇರ್ತಾರೆ. ನಾಗೇಗೌಡರು ಒಬ್ಬ ವಿಶಿಷ್ಟ ವ್ಯಕ್ತಿತ್ವದ ವ್ಯಕ್ತಿ. ಅವರಿಗೆ ತುಂಬ ಜ್ಞಾನ ಇತ್ತು. ಒಂದು ರೀತಿಯಲ್ಲಿ ತ್ರಿಕಾಲ ಜ್ಞಾನಿಗಳು ಅಂತ ಶನಿ ಮಹಾದೇವಪ್ಪನವರು ಒಂದು ಕಡೆಯಲ್ಲಿ ಹೇಳ್ತಾರೆ. ನಾಗೇಗೌಡರಿಗೂ ಅಷ್ಟೇ, ಶನಿ ಮಹಾದೇವಪ್ಪನವರನ್ನು ಕಂಡರೆ ಏನೋ ಒಂದು ರೀತಿಯ ಪುತ್ರ ವಾತ್ಸಲ್ಯ. ಒಂದು, ಅವರು ಶನಿದೇವರ ಪಾತ್ರಗಳನ್ನು ಮಾಡ್ತಾರೆ ಅಂತ, ಯಾಕೆಂದರೆ ನಾಗೇಗೌಡರು ಕೂಡ ಶನಿದೇವರ ಆರಾಧಕರಾಗಿದ್ದರು. ಹಾಗಾಗಿ ಅವರಿಬ್ಬರ ಒಡನಾಟ ಬಹಳ ಕಾಲ ಮುಂದುವರಿಯುತ್ತೆ. ಒಂದು ಸಂದರ್ಭದಲ್ಲಿ ನಾಗೇಗೌಡರು ದಿಢೀರಂತ ಮದ್ರಾಸಿಗೆ ಹೋಗಿ ರಾಜ್ಕುಮಾರ್ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ರಾತ್ರಿ 12 ಸಮಯ, ಆಗ ಪಾರ್ವತಮ್ಮನವರ ಹತ್ರ ಹೇಳ್ತಾರೆ, ಶನಿ ಮಹಾದೇವಪ್ಪನವ್ರನ್ನ ಕರೆಸಿ ನಾನು ಅವ್ರನ್ನ ನೋಡಬೇಕು ಅಂತ. ಆದರೆ ರಾತ್ರಿ 12 ಆಗಿದೆ, ಈಗ ಮಲ್ಕೊಳ್ಳಿ, ಬೆಳಗ್ಗೆ ಅವ್ರನ್ನ ನೋಡಿದ್ರಾಯಿತು ಅಂತ ಪಾರ್ವತಮ್ಮನವರು ರಾಜ್ಕುಮಾರ್ ಅವರು ಸಮಾಧಾನ ಮಾಡ್ತಾರೆ. ಮರುದಿನ ಬೆಳಗ್ಗೆ ನಾಗೇಗೌಡರು ಧ್ಯಾನಸ್ಥರಾಗಿ ಕೂತಿದ್ದಾರೆ. ರಾಜ್ಕುಮಾರ್ ಅವರು ಎಂದಿನಂತೆ ಒಂದೆರಡು ಸುತ್ತು ಮನೆಗೆ ಸುತ್ತು ಹಾಕಿ ವಾಕಿಂಗ್ ಮುಗಿಸಿ ಬರ್ತಾರೆ. ಇಷ್ಟು ಹೊತ್ತಿಗೆ ಧ್ಯಾನ ಮುಗಿಬೇಕಾಗಿತ್ತಲ್ಲ ಅಂತ ನೋಡ್ತಾರೆ. ಆದರೆ ನಾಗೇಗೌಡರ ಧ್ಯಾನ ಮುಗಿದಿರೋದಿಲ್ಲ. ಹತ್ತಿರ ಬಂದು ಮುಟ್ಟಿ ನೋಡಿದಾಗ ಅವರು ಧಪ್ಪ ಅಂತ ಕೆಳಗೆ ಬಿದ್ದು ಹೋಗ್ತಾರೆ. ಅಂದರೆ ನಾಗೇಗೌಡರ ಪ್ರಾಣಪಕ್ಷಿ ಹಾರಿ ಹೋಗಿರುತ್ತೆ. ಆಗ ಪಕ್ಕದ ಮನೆಯ ಶನಿ ಮಹಾದೇವಪ್ಪನವರು ಕೂಡ ಓಡೋಡಿ ಬರ್ತಾರೆ. ಪಾರ್ವತಮ್ಮನವರು ಕಣ್ಣೀರಿಡ್ತಾ ಹೇಳ್ತಾರೆ, ನಿನ್ನೆ ರಾತ್ರಿಯೆಲ್ಲ ನಿಮ್ಮನ್ನೇ ನೆನೆಸ್ಕೋತಾ ಇದ್ದರು, ನೋಡಬೇಕು ನೋಡಬೇಕು ಅಂತ ಹೇಳ್ತಾಯಿದ್ರು.
ರಾತ್ರಿ ಇಷ್ಟೊತ್ತಾಗಿದೆ ಬೇಡ, ನಾಳೆ ಬೆಳಗ್ಗೆ ನೋಡೋರಂತೆ ಅಂದರೆ ನೋಡಿ ಇವತ್ತು ಬೆಳಗ್ಗೆಗೆ ಅವರೇ ಇಲ್ಲ ಅಂತ. ಶನಿ ಮಹಾದೇವಪ್ಪನವರು ಮುಂದೆ ಕೂಡ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉಂಟಾದಾಗ ಕೃಷ್ಣಮೂರ್ತಿ ಎನ್ನುವ ಒಬ್ಬ ಸ್ವಾಮೀಜಿಯವರನ್ನು ಕರ್ಕೊಂಬಂದು ಪಾರ್ವತಮ್ಮನವರಿಗೆ ಒಂದಿಷ್ಟು ಸಾಂತ್ವನವನ್ನು ಹೇಳಿಸ್ತಾರೆ. ಪೂಜೆಯನ್ನು ಮಾಡಿಸಿ ಅವರ ಮನೆಯಲ್ಲಿ ಅವರ ಕುಟುಂಬದಲ್ಲಿ ಇದ್ದಂಥ ಒಂದು ಆ ಸಂಕಷ್ಟದ ಕ್ಷಣಗಳನ್ನು ಪರಿಹಾರ ಮಾಡೋದಕ್ಕೆ ಕೂಡ ಕಾರಣರಾಗ್ತಾರೆ. ಈ ಎಲ್ಲ ಕಾರಣಗಳ ಜೊತೆಯಲ್ಲಿ ಹಾಗೂ ಶನಿ ಮಹಾದೇವಪ್ಪನವರಲ್ಲಿ ಅಭಿಜಾತ ಪ್ರತಿಭೆ ಇದ್ದ ಕಾರಣಕ್ಕಾಗಿ ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗಂತ ಅವರು ಒಂದೇ ಕ್ಯಾಂಪಿನಲ್ಲಿ ಪಾತ್ರಗಳನ್ನು ಮಾಡ್ತಿದ್ರು ಅಂತ ಅಲ್ಲ. ಎಲ್ಲ ನಿರ್ದೇಶಕರು, ಕನ್ನಡದ ಅಂದಿನ ಎಲ್ಲ ನಾಯಕ ನಟರು ಕೂಡ, ಶ್ರೀನಾಥ್, ವಿಷ್ಣುವರ್ಧನ್, ಶಂಕರ್ನಾಗ್, ಅನಂತ್ನಾಗ್, ಅಂಬರೀಷ್, ಹೀಗೆ ಎಲ್ಲರ ಜೊತೆಯಲ್ಲೂ ಅಭಿನಯಿಸಿದ್ದಾರೆ. ಆದರೆ ಅವರ ನೆನಪಾದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರುವಂಥ ಚಿತ್ರಗಳು ಅನೇಕ ಇದ್ದಾವೆ. ಆದರೆ ಶನಿ ಮಹಾದೇವಪ್ಪನವರ ಹೆಸರು ಕೇಳಿದ ಕ್ಷಣ ನಮಗೆ ನೆನಪಾಗೋದು ಮುಖ್ಯವಾಗಿ ರಾಜ್ಕುಮಾರ್ ಅವರ ಕೆಲವು ಚಿತ್ರಗಳು. ನೋಡಿ, ಭಕ್ತ ಕುಂಬಾರ ಚಿತ್ರದಲ್ಲಿ ನಾಮದೇವರು ಜ್ಞಾನದೇವರ ಮನೆಗೆ ಬರ್ತಾರೆ. ಜ್ಞಾನದೇವರ ಪಾತ್ರವನ್ನು ಶನಿ ಮಹಾದೇವಪ್ಪನವರು ನಿರ್ವಹಣೆ ಮಾಡಿದ್ದಾರೆ. ಅವರ ತಂಗಿಯ ಪಾತ್ರದಲ್ಲಿ ಶ್ರೀದೇವಿಯವರು, ಭಾರತೀಯ ಚಿತ್ರರಂಗದ ಒಬ್ಬ ದೊಡ್ಡ ನಟಿಯಾಗಿ ಮುಂದೆ ಬೆಳೆದಂಥವರು, ಅವರು ಬಾಲಕಲಾವಿದೆಯಾಗಿ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಾಮದೇವರು ಮನೆಗೆ ಬಂದಾಗ ಅವರಿಗೆ ಹಬ್ಬದ ಅಡುಗೆಯನ್ನು ಮಾಡಬೇಕು ಅಂತ ಜ್ಞಾನದೇವರು ಹೇಳ್ತಾರೆ. ಆಯಿತು ಅಂತ ಆ ಬಾಲಕಿ ಶ್ರೀದೇವಿ ಮನೆಯಿಂದ ಹೊರಗೆ ಹೊರಟಾಗ, ಯಾಕೆ ಹೋಗ್ತಾ ಇದೆಯಾ ಅಂದಾಗ, ಬೆರಣಿ ಸೌದೆ ಇದನ್ನೆಲ್ಲ ತರಬೇಕು ಅಂತ. ನೋಡು, ಬೆರಣಿ ಸೌದೆ ಎಲ್ಲ ತಂದು ಅಡುಗೆ ಮಾಡುವಷ್ಟು ಸಮಯ ಇಲ್ಲ. ನಮ್ಮ ದೇಹದಲ್ಲೇ ಅಗ್ನಿ ಇರುತ್ತೆ, ಆ ಅಗ್ನಿಪುಟವನ್ನು ನಾವು ಬಡಿದೆಬ್ಬಿಸಬೇಕು ಅಂತ ಹೇಳಿ ಅವರೇ ಮಂಡಿಯೂರಿ ಬೆನ್ನನ್ನು ಮೇಲ್ಮಾಡಿ ಮಲಗಿ ತಮ್ಮ ದೇಹದ ಅಗ್ನಿಯನ್ನು ಪುಟಗೊಳಿಸಿ ಆ ಅಗ್ನಿಯಲ್ಲಿಯೇ ಅವತ್ತಿನ ಅಡುಗೆಯನ್ನು ಸಿದ್ಧ ಮಾಡುವಂಥ ಒಂದು ಅಪೂರ್ವವಾದ ಸನ್ನಿವೇಶ ಭಕ್ತ ಕುಂಬಾರ ಚಿತ್ರದಲ್ಲಿದೆ. ಅದನ್ನು ನಾವು ನೀವು ಎಲ್ಲರೂ ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಇನ್ನೊಂದು ಚಿತ್ರ ಶಂಕರ್ ಗುರು. ಶಂಕರ್ ಗುರು ಚಿತ್ರದಲ್ಲಿ ಮೂರು ಜನ ಖಳನಾಯಕರ ಪಾತ್ರಕ್ಕೆ ಮುಂಬೈನಿಂದ ಹೆಸರಾಂತ ಕಲಾವಿದರನ್ನು ಕರೆಸಬೇಕು ಅಂತ ಒಂದು ಸಿದ್ಧತೆ ನಡೆದಿರುವಾಗ ರಾಜ್ಕುಮಾರ್ ಅವರು, ನಮ್ಮ ಕನ್ನಡದಲ್ಲಿಯೇ ಬೇಕಾದಷ್ಟು ಜನ ಖಳನಾಯಕರಿದ್ದಾರೆ, ಅವರನ್ನೇ ಬಳಸ್ಕೊಳ್ಳೋಣ ಅಂತ ಹೇಳ್ತಾರೆ. ಅಲ್ಲಿ ಆ ಮೂರು ಪಾತ್ರಗಳಿಗೆ ಆಯ್ಕೆಯಾದವರು ತೂಗುದೀಪ ಶ್ರೀನಿವಾಸ್, ಭದ್ರಾಚಲಂ ಹಾಗೂ ಶಿವಪ್ರಕಾಶ್ ಅವರು. ಶನಿ ಮಹಾದೇವಪ್ಪನವರನ್ನು ಆ ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ನೀವು ಶಿವಪ್ರಸಾದ್ ಅಂತಲೇ ನೋಡ್ತೀರಿ. ಇನ್ನೊಂದು ಚಿತ್ರ ಈಗ ನೆನಪಾಗ್ತಾ ಇರೋದು, ದಾರಿ ತಪ್ಪಿದ ಮಗ. ದಾರಿ ತಪ್ಪಿದ ಮಗ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಮುಂಬೈನ ಬೀದಿಯೊಂದರಲ್ಲಿ ಒಂದು ಸಿನಿಮಾ ಶೂಟಿಂಗ್ಗೆ ಡೈರೆಕ್ಟರ್ ವೇಷವನ್ನು ಹಾಕಿಕೊಂಡು ಬರ್ತಾರೆ. ಅಲ್ಲಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಒಂದು ದರೋಡೆಯನ್ನು ಮಾಡ್ತಾರೆ. ಅದಾದ ಮೇಲೆ ಅಶ್ವಥ್ ಅವರು ತಮ್ಮ ಮೇಲಧಿಕಾರಿಯ ಜೊತೆಯಲ್ಲಿ ಆ ಪ್ರಕರಣದ ಬಗ್ಗೆ ಮಾತಾಡುವಂಥ ಒಂದು ಸನ್ನಿವೇಶ ಬರುತ್ತೆ. ಅಲ್ಲಿ ಅಶ್ವಥ್ ಅವರ ಮೇಲಧಿಕಾರಿಯಾಗಿ, ಪೊಲೀಸ್ ಅಧಿಕಾರಿಯಾಗಿ ಪಾತ್ರವನ್ನು ನಿರ್ವಹಣೆ ಮಾಡಿರುವವರು ಶನಿ ಮಹಾದೇವಪ್ಪನವರು. ರಾಜ್ಕುಮಾರ್ ಅವರ ಚಿತ್ರ ಜೀವನದ ಮತ್ತೊಂದು ಪ್ರಮುಖ ಚಿತ್ರ ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಪಟ್ಟಣದಿಂದ ಹಳ್ಳಿಗೆ ಬಂದು ಅಕ್ಕನ ಸಂಸಾರವನ್ನು ನೇರ ಮಾಡುವ ಸಲುವಾಗಿ ಗುಡ್ಡಗಾಡನ್ನು ಕಡಿದು ಜಮೀನು ಮಾಡಿ ಅಲ್ಲಿ ಉತ್ತು ಬಿತ್ತು ಒಬ್ಬ ಆದರ್ಶ ರೈತನಾಗ್ತಾರಲ್ಲ, ಆ ದೃಶ್ಯಕ್ಕೆ ಮೊದಲು ಅವರು ನೇಗಿಲನ್ನು ಹೇಗೆ ಹಿಡ್ಕೊಂಡು ಉಳಬೇಕು ಅನ್ನೋದನ್ನು ಕಲಿಸುವಂಥ ಒಂದು ಪಾತ್ರ ಶಾಮಣ್ಣನ ಪಾತ್ರದಲ್ಲಿ ಶನಿ ಮಹಾದೇವಪ್ಪನವರು ಕಾಣಿಸ್ಕೊಂಡಿದ್ದಾರೆ. ನೋಡಿ, ಇಂಥ ಪೋಷಕ ಪಾತ್ರಧಾರಿಗಳಿಗೆ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ. ಆದರೆ ಗಮನಾರ್ಹವಾದ ಪಾತ್ರಗಳಾಗಲಿ ಅಥವಾ ಪ್ರಶಸ್ತಿಯನ್ನು ಗಳಿಸಿಕೊಳ್ಳುವಂಥ ಪಾತ್ರಗಳು ಸಿಗೋದು ಬಹಳ ಅಪರೂಪ. ಶನಿ ಮಹಾದೇವಪ್ಪನವರಂತೂ ಆರಕ್ಕೆ ಏರದ ಮೂರಕ್ಕೆ ಇಳಿಯದಂಥ ಒಬ್ಬ ಕಲಾವಿದರಾಗಿ ಚಿತ್ರರಂಗದಲ್ಲಿ 400ಕ್ಕೂ ಹೆಚ್ಚು ಚಿತ್ರಗಳನ್ನು ಮುಗಿಸ್ತಾರೆ. ಇಷ್ಟಾದರೂ ಸಹ ಶನಿ ಮಹಾದೇವಪ್ಪನವರಿಗೆ 2009ರಲ್ಲಿ ಎಸ್ ಪಿ ವರದರಾಜ್ ಅವರ ಹೆಸರಿನಲ್ಲಿ ಕೊಡಮಾಡುವ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಜೊತೆಗೆ ರಾಜ್ಯ ಸೌಹಾರ್ದ ಪ್ರಶಸ್ತಿ ಕೂಡ ಅವರಿಗೆ ದಕ್ಕತ್ತೆ. ಜಗ್ಗೇಶ್ ಅವರ ನಾಯಕತ್ವದ ಡಬಲ್ ಡೆಕ್ಕರ್ ಸಿನಿಮಾ ತಂಡ ಶನಿ ಮಹಾದೇವಪ್ಪನವರು ತಮ್ಮ ಜೀವನದ ಸಂಜೆಯಲ್ಲಿ ಕಷ್ಟಕಾಲದಲ್ಲಿದ್ದಾಗ ಹೋಗಿ ಅವರಿಗೆ ಒಂದಿಷ್ಟು ಸಹಾಯವನ್ನು ಮಾಡಿ ಒಂದು ಸಾಂತ್ವನವನ್ನು ಹೇಳಿ ಬರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಜಗ್ಗೇಶ್ ಅವರು ಹುಟ್ಟಿದಾಗಲೇ ಅವರ ಮನೆಗೆ ಆಪ್ತರಾಗಿದ್ದಂಥ
ಶನಿ ಮಹಾದೇವಪ್ಪನವರು ಈ ಬಾಲಕ ಮುಂದೆ ದೊಡ್ಡ ಕಲಾವಿದನಾಗ್ತಾನೆ ಅಂತ ಭವಿಷ್ಯವನ್ನು ಹೇಳಿದ್ರಂತೆ. ಆ ಭವಿಷ್ಯ ನಿಜವಾಗಿದ್ದರ ಬಗ್ಗೆ ಆ ಇಬ್ಬರು ಕಲಾವಿದರು ಆಗಾಗ ಮಾತಾಡ್ಕೊಳ್ತಾ ಇರ್ತಾರೆ. ಕೊನೆಗಾಲದಲ್ಲಿ ಶನಿ ಮಹಾದೇವಪ್ಪನವರು ವಯೋಸಹಜವಾಗಿ ಒಂದಿಷ್ಟು ಕಾಯಿಲೆ ಬೀಳ್ತಾರೆ. ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ಅವರ ಮನೆ ಇರುತ್ತೆ. ಅವರಿಗೆ ಗುರುಕುಮಾರ್ ಎಂಬ ಒಬ್ಬ ಪುತ್ರ ಹಾಗೂ ಒಬ್ಬ ಪುತ್ರಿ ಇರ್ತಾರೆ. ನೋಡಿ, ಕಳೆದ 2-2.5 ವರ್ಷಗಳಿಂದ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದಂಥ COVID-19 ಇದೆಯಲ್ಲ, ಈ ಒಂದು ಮಾರಿ ಅನೇಕರನ್ನು ಬಲಿ ತೆಗೆದುಕೊಂಡಿದೆ. ಅದರಲ್ಲಿ ನಮ್ಮ ಶನಿ ಮಹಾದೇವಪ್ಪನವರು ಕೂಡ ಒಬ್ಬರು. 2021 ಇಸ್ವಿ ಮಾರ್ಚ್ 1 ತಾರೀಕು ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯಲ್ಲಿ ಶನಿ ಮಹಾದೇವಪ್ಪನವರು ಕೊನೆಯುಸಿರನ್ನು ಎಳೀತಾರೆ. ಅದಕ್ಕೆ 1-2 ವಾರಗಳ ಹಿಂದೆ ಅವರಿಗೆ ಉಸಿರಾಟದ ತೊಂದರೆ ಆಗಿರುತ್ತೆ. ಕೆಮ್ಮು, ನೆಗಡಿ, ಹೀಗೆ ಉಸಿರಾಡೋದಕ್ಕೆ ಬಹಳ ತೊಂದರೆ ಉಂಟಾದ್ರಿಂದಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸಿರ್ತಾರೆ. ಕೊನೆಗೆ ತಮ್ಮ 88ನೇ ವಯಸ್ಸಿನಲ್ಲಿ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೋಗ್ತಾರೆ. ನೋಡಿ, ಕನ್ನಡ ಚಿತ್ರರಂಗ ಅಂದರೆ ಕೇವಲ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು, ನಾಯಕ ನಟರು, ನಾಯಕಿಯರು ಮಾತ್ರ ಅಲ್ಲ. ಈ ಪೋಷಕ ಕಲಾವಿದರ ಕೊಡುಗೆ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಆದರೆ ಈ ಅಡುಗೆಯಲ್ಲಿ ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ತೀವಲ್ಲ, ಅದು ಅಡುಗೆಗೆ ಬೇಕೇ ಬೇಕು, ಆದರೆ ಆಮೇಲೆ ಅದನ್ನೆತ್ತಿ ಪಕ್ಕಕ್ಕೆ ಇಡ್ತಾರೆ. ಹಾಗೆ ಈ ಪೋಷಕ ಕಲಾವಿದರು ಚಿತ್ರಕ್ಕೆ ಬೇಕು, ಅವರಿಗೆ ಆ ದಿನದ ಲೆಕ್ಕದಲ್ಲೋ ಅಥವಾ ಒಂದು ಚಿತ್ರಕ್ಕೆ ಇಷ್ಟು ಅಂತಲೋ ಸಂಭಾವನೆಯನ್ನು ಕೊಟ್ಟು ಅವರನ್ನು ಸಾಗಾಕ್ತಾರೆ. ಆದರೆ ಮುಂದೆ ಆ ಚಿತ್ರ ಯಾವುದೇ ಪ್ರಶಸ್ತಿಯನ್ನು ಗಳಿಸಿದಾಗ ಅಂಥವರಿಗೆ ಪ್ರಶಸ್ತಿ ಬರೋದು ಬಹಳ ಅಪರೂಪ. ನಮ್ಮಲ್ಲಿ ಏನಾಗಿದೆ ಅಂದರೆ, ಪ್ರಶಸ್ತಿ ಬಂದವರಿಗೆ ಸರ್ಕಾರದಿಂದ ಕೆಲವು ಸವಲತ್ತುಗಳನ್ನು ಕೊಡ್ತಾರೆ. ಇವರು ಮಾಡ್ತಾ ಇದ್ದಿದ್ದ ಪಾತ್ರಗಳೇ ಸಣ್ಣ ಪುಟ್ಟದ್ದು ಅಂದಾಗ ಇವರಿಗೆ ಪ್ರಶಸ್ತಿನೂ ಬರೋದಿಲ್ಲ, ಆ ಪ್ರಶಸ್ತಿಯ ಹೆಸರಿನಲ್ಲಿ ಬರಬಹುದಾದಂಥ ಸವಲತ್ತುಗಳು ಕೂಡ ಬರೋದಿಲ್ಲ. ಆದರೆ ಮಹಾದೇವಪ್ಪನವರಿಗೆ ಮಾಸಾಶನ ಬರ್ತಾ ಇತ್ತು, ಅದರಲ್ಲೇ ಅವರ ಜೀವನ ನಡೀತಾ ಇತ್ತು. ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗ ಇವತ್ತು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ನಳನಳಿಸಿ ನಿಲ್ಲುವಲ್ಲಿ ಶನಿ ಮಹಾದೇವಪ್ಪನವರಂಥ ಅನೇಕ ಕಲಾವಿದರ ಕೊಡುಗೆ ಅಪಾರವಾಗಿದೆ. ಅಂಥ ಎಲ್ಲ ಕಲಾವಿದರನ್ನು ಒಬ್ಬೊಬ್ಬರನ್ನಾಗಿ ನಿಮಗೆ ಪರಿಚಯಿಸ್ತೀವಿ. ನಮಸ್ಕಾರ.